ಸುಮಾರು ಒಂದು ಗಂಟೆಗೆ ಬರ್ತಾರೆ ಮತ್ತು ನಾಲ್ಕೂವರೆ ಅವರ್ದು ಇದು ಮ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ ವಾಪಸ್ ಪ್ರಯಾಣ ಇದೆ ಇಲ್ಲಿ ಒಂದು ಎನ್ ಎಂ ಪಿ ಒಂದು ಕಾರ್ಯಕ್ರಮ ಇದೆ ಮತ್ತು ಎಂ ಆರ್ ಪಿ ಎಲ್ದು ಕೂಡ ಕೆಲವು ಕಾರ್ಯಕ್ರಮ ಸೇರಿ ಆ ನಂತರ ಒಂದು ಪಾರ್ಟಿ ಘಟಕಾಧಿಕಾರಿ ಕೂಡ ಅವರು ಬಹುಶಃ ಮಾತಾಡ್ತಾರೆ ಇದೆಲ್ಲ ಇದರ ಸಲುವಾಗಿ ನಮ್ಮ ಸಿ ಪಿ ಶಶಿಕುಮಾರ್ ನೇತೃತ್ವದಲ್ಲಿ ಎಲ್ಲ ಬಂದೋಬಸ್ತ್ ಮಾಡಲಾಗಿದೆ ನಾವು ಹೊರಗಿನ ಜಿಲ್ಲೆಯಿಂದ ಕೂಡ ಅವರಿಗೆಲ್ಲ ಸಿಬ್ಬಂದಿ ಕೊಟ್ಟಿದ್ದೀವಿ ಅವರಿಗೆ 13 15 ಪ್ಲಾಟೂನ್ ಕೆ ಎಸ್ ಆರ್ ಪಿ ಇದೆ ಒಂದು ಆರ್ ಎಫ್ ಕಂಪ್ನಿ ಇದೆ ಗರುಡ ಪಡೆಯಿಂದ ಕೊಟ್ಟಿದ್ದೀವಿ ಎ ಎನ್ ಎಫ್ ನಾವು ಅಲ್ಲಿಂದ ಕೂಡ ನಾವು ಅವರಿಗೆ ಪ್ಲಾಟೂನ್ ಕೊಟ್ಟಿದ್ದೀವಿ ಯಾಕೆಂದರೆ ಸುತ್ತಮುತ್ತ ಇದು ಕಾಡು ಪ್ರದೇಶದಲ್ಲಿ ಕೂಡ ಕುಂಬಿಂಗ್ ಮಾಡಬೇಕು ಅದರ ಸಲುವಾಗಿ ನಾವು ಅವರಿಗೆ ಕೊಟ್ಟಿದ್ದೀವಿ ಮತ್ತು 3000ಕ್ಕಿಂತ ಜಾಸ್ತಿ ಸಿಬ್ಬಂದಿ ಅದು ಎಲ್ಲ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯಿಂದ ಮತ್ತು 5 ಜನ ಹೊರಗಿನ ಜಿಲ್ಲೆಯಿಂದ ಎಸ್ ಪಿಗಳು ಬಂದಿದ್ದಾರೆ ಡಿ ಎಸ್ ಪಿಗಳು ಬಂದಿದ್ದಾರೆ ಸಿ ಐ ಡಿ ಮತ್ತು ಬೇರೆ ಬೇರೆ ಘಟಕದಿಂದ ಎಸ್ ಸಿ ಬಿಯಿಂದ ಎಲ್ಲ ಬಂದಿದ್ದಾರೆ ನಾವು ಸಾಕಷ್ಟು ಸಂಖ್ಯೆಯನ್ನು ಮಾಡಿದ್ದೀವಿ ಮತ್ತು ಇಲ್ಲಿ ಕಾರ್ಯಕ್ರಮ ಸ್ಥಳದಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಏನಿದೆ ಅದು ಎಲ್ಲ ಕರೆಕ್ಟಾಗಿದ್ದು ಇರಬೇಕು ಅದು ನಾವು ನಿರ್ದೇಶನವನ್ನು ನಾವು ಕೊಟ್ಟಿದ್ದೀವಿ ಮತ್ತು ಅವ್ರದ್ದು ಫ್ರಿಸ್ಕಿಂಗ್ ಸರಿಯಾಗೇ ಆಗಬೇಕು ಮತ್ತು ಸಾರ್ವಜನಿಕ ಯಾರು ಬರ್ತಾರೆ ಅವರು ಯಾವುದು ಲೈಟರ್ ಆಗಲಿ ಯಾವುದು ಮ್ಯಾಚ್ ಬಾಕ್ಸ್ ಆಗಲಿ ಯಾವುದು ಬಾಟ್ಲಿ ಆಗಲಿ ಮತ್ತು ಯಾವುದು ಪ್ಯಾಂಪ್ಲೆಟ್ ಆಗಲಿ ಕರಿ ಬಟ್ಟೆಗಳು ಆಗಲಿ ಯಾಕೆ ಅದು ಎಲ್ಲ ಇದು ಅವ್ರು ಕೊಂಡು ತೊಗೊಂಡು ಬರಬಾರ್ದು ಮತ್ತು ಈ ಟೀ ಶರ್ಟ್ ಕರಿ ಟೀ ಶರ್ಟ್ ಅಥವಾ ಈ ರೀತಿ ಕೂಡ ಅವರು ಅವಾಯ್ಡ್ ಮಾಡಬೇಕು ಯಾಕೆಂದರೆ ಯಾರು ಅದು ದುರುಪಯೋಗ ಮಾಡ್ಬೋದು ಸೊ ಅದು ನಾವು ಅವ್ರಿಗೆ ಮೊದಲೇ ಅವರಿಗೆ ನಾವು ಸೂಚನೆ ನಾವು ಅವ್ರಿಗೆ ನೀಡ್ತಾ ಇದ್ದೀವಿ ತಮ್ಮ ಮೂಲಕ ನಾವು ಸರಿಯಾದ ರೀತಿಯಿಂದ ಇದು ರೂಟ್ ಬಂದೋಬಸ್ತ್ ಆಗಲಿ 2-3 ಕಿಲೋಮೀಟರ್ ಅಲ್ಲಿ ಎಲ್ಲ ಬ್ಯಾರಿಕೇಡ್ ಹಾಕ್ಕೊಂಡು ಸಾರ್ವಜನಿಕರು ಪ್ರಧಾನಿಗೆ ಅವರು ವಿಶ್ ಮಾಡ್ಬೋದು ಆರ್ತಿ ವ್ಯವಸ್ಥೆ ಕೂಡ ನಾವು ಆ ಹೆಲಿಪ್ಯಾಡಿಂದ ಈ ಪ್ಲೇಸ್ ಆಫ್ ಫಂಕ್ಷನಲ್ಲಿ ನಾವು ಮಾಡಿದ್ದೀವಿ ಮತ್ತು ಇಮರ್ಜೆನ್ಸಿ ರೂಟ್ ಎಲ್ಲ ಕೂಡ ಇಟ್ಕೊಂಡಿದ್ದೀವಿ ಯಾವ್ಯಾವುದು ಒಂದು ಪ್ರೊಸೀಜರ್ ಪ್ರಕಾರ ಮಾಡಬೇಕು ಈಗ ಮಾಡಲಾಗಿದೆ